ಎಲ್ರಿಗೆ ನಮಸ್ತೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಎಂತ ಇವತ್ತು ಭಯಂಕರ ಬೇಗ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಕೇಳ್ಬೋದು. ಅಂದರೆ ಈಗ ಡಿನ್ನರ್ ಬ್ರೇಕ್ ಆಗ್ತಾ ಉಂಟು. ಹೌದಾ? ಹೌದು, ಈಗ ಡಿನ್ನರ್ ಬ್ರೇಕ್ ಆಗ್ತಾ ಉಂಟು, ಇನ್ನು ಸಮಯ ಸ್ಟಾರ್ಟ್ ಆಗಿಲ್ಲ. 12:11 ನಾವು ನೋ ಲಾಸ್, ಇನ್ನು 38 ರನ್ನು ಹೊಡಿಬೇಕು. 38 ರನ್ನು ನಾವು ಹೊಡಿತೇವೆ, ಅದು ಕಾನ್ಫಿಡೆನ್ಸ್ ಉಂಟು. ಅದಕ್ಕೆ ನಾವು ಮ್ಯಾಚ್ ವಿನ್ ಆಗುವ ಮುಂಚೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೇವೆ. ಅಪ್ಪಿ ತಪ್ಪಿ ಅಲ್ಲ, ಹಾಗೆ ಆಗುದಿಲ್ಲ. ಅಪ್ಪಿ ತಪ್ಪಿ 38 ರನ್ ಹೊಡಿಲಿಕ್ಕೆ ಆಗ್ಲಿಲ್ಲ ಮಾರೆ, ಇವರಿಗೆ ಆಲ್ ಔಟ್ ಆದ್ರು ಅಂತ ಇದ್ರೆ ಮ್ಯಾಚ್ ಸೋತ್ರೆ ನಾನು ಈ ವಿಡಿಯೋನ ಡಿಲೀಟ್ ಮಾಡ್ತೇನೆ. ಅದು ಸಾಧ್ಯ ಇಲ್ಲ ಅಂತ ನಂಗೆ ಗೊತ್ತುಂಟು ಬಿಡಿ ಅಲ್ವಾ. ವಿನ್ ಆಗ್ತೇವೆ, ಬಟ್ ಮನಸ್ಸಿಗೆ ಸ್ವಲ್ಪ ಬೇಜಾರಾಯ್ತು. ಅಂದ್ರೆ ಎಕ್ಸ್ಪೆಕ್ಟೇಷನ್ ಭಯಂಕರ ಇತ್ತು, ಟು ಬಿ ಆನೆಸ್ಟ್. ಈಗ ಈಗ ಎಲ್ಲ ನಾನೇ ಹೇಳಿದ್ದೆ, ಪಿಚ್ ಇಬ್ಬರಿಗೆ ಸಹ ಒಂದೇ ಇರ್ತದೆ, ಪಿಚ್ ಬಗ್ಗೆ ಮಾತಾಡಬಾರ್ದು ಹಾಗೆ ಹೀಗೆ, ಅದೆಲ್ಲ ಒಪ್ತೇನೆ, ನಾನು ಸಹ ಒಪ್ತೇನೆ. ಆದರೆ ಒಂದು ಟೆಸ್ಟ್ ಕ್ರಿಕೆಟ್ ಉಂಟಲ್ಲ, ಪಿಚ್ಚಸ್ ಒಂದು 4 ಅಥವಾ 5ನೇ ದಿನ ಫಲಿತಾಂಶ ಬರುವಂಥ ಪಿಚ್ ಆದರೆ ಖುಷಿ. ಅದು ಟರ್ನಿಂಗ್ ಇರಲಿ ಎಂಥದ್ದೇ ಇರಲಿ, ಆ ಥರ ಪಿಚ್ ಪ್ರಿಪೇರ್ ಆದರೆ ಖುಷಿ. 2ನೇ ದಿನಕ್ಕೆ ರಿಸಲ್ಟ್ ಬರುವಂಥ ಪಿಚ್ ಇದ್ರೆ ಉಂಟಲ್ಲ, ಆಗ ಮನಸ್ಸಿಗೆ ಬೇಜಾರಾಗ್ತದೆ. ಇದು ನಾನು ಮಾತ್ರ ಹೇಳ್ತಿರೋದಲ್ಲ, ನೀವು ಕೇಳುವುದು ನಿಂಗೆಂತ ಗೊತ್ತುಂಟು, ನೀನೆಂತ ಕ್ರಿಕೆಟ್ ಆಡಿದ್ಯಾ ಹಾಗೆ. ನಾನೆಂತ ಆಡಲಿಲ್ಲ ಮರೆ, ನಾನು ಒಪ್ತೇನೆ, ನಾನು ಎಂತ ಸಹ ಆಡಲಿಲ್ಲ. ಆದರೆ ಎಲ್ಲ ಕ್ರಿಕೆಟರ್ಸ್ ಅದನ್ನೇ ಹೇಳ್ತಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮದೇ ಎಕ್ಸ್ ಕ್ರಿಕೆಟರ್ಸ್. ಈಗಷ್ಟೇ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದರು, ಅದನ್ನು ಸಹ ನಾನು ನೋಡಿದೆ. ಅವರೆಂತ ಹೇಳಿರೋದು, ಇಂತಹ ಒಂದು ಭವ್ಯವಾದ ಯಾವುದು ಅಹಮದಾಬಾದ್ ಗ್ರೌಂಡು, ಹೊಸ ಗ್ರೌಂಡ್ ಅದು, ಅಂಥ ಒಂದು ಪ್ಲೇಸಲ್ಲಿ ಈಗ ಆಗ್ತಾ ಉಂಟು ಕ್ರಿಕೆಟ್. 4 ಮತ್ತು 5ನೇ ದಿನಕ್ಕೆ ರಿಸಲ್ಟ್ ಬರುವಂತಹ ಸ್ಪರ್ಧಾತ್ಮಕ ಪಿಚ್ ಇದ್ರೆ ಭಯಂಕರ ಖುಷಿಯಾಗ್ತದೆ. ಎಂತಹ ಟೆಸ್ಟ್ ಕ್ರಿಕೆಟ್ ಪ್ರೇಮಿಗೆ ಸಹ 2ನೇ ದಿನಕ್ಕೆ ರಿಸಲ್ಟ್ ಬರ್ತದೆ ಅಂತಿದ್ರೆ ಅವನು ಆ ರಿಸಲ್ಟನ್ನು ಒಪ್ಪಲಾರ, ಮನಸ್ಸಿಗೆ ಖುಷಿ ಕೊಡುವುದಿಲ್ಲ ಅಂತ ಅವ್ರು ಅಂದಿರೋದು. ಅದನ್ನು ನಾನು ಸಹ ಒಪ್ತೇನೆ. 2 ದಿನ ಸಹ ಕಂಪ್ಲೀಟ್ ಆಗುವುದು ಡೌಟ್ ಮಾರಿ. ಇನ್ನು 38 ರನ್ ಟಕ್ ಅಂತ ಹೊಡೆದು ಬಿಸಾಕ್ತಾರೆ. ಅಂದರೆ ಟಕ 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 ಅಂದರೆ ಮಜೆ ಇಲ್ಲ, ಬಡ 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 ವಿಕೆಟ್ ಹೋಗ್ತಾನೆ ಉಂಟು. ಈಗ ಅವರಿದು ಅವರು 100 ರನ್ನಿಗೆ ಆಲ್ ಔಟ್ ಆದರು 100 ಚಿಲ್ಲರೆಗೆ, ನಾವೆಂತ ಎಕ್ಸ್ಪೆಕ್ಟ್ ಮಾಡಿದ್ದು? ನಾವು ಫಸ್ಟ್ ಇನ್ನಿಂಗ್ಸ್ ಬಡ ಬಡ ಹೊಡಿತೇವೆ, ಒಂದು 300 ರಲ್ಲಿ ಲೀಡ್ ಇರ್ತದೆ, ಹಾಗೆ ಹೀಗೆ ಹಾಗೆ ಆಗಲಿಲ್ಲ. ಇವತ್ತು ಇವತ್ತು ಮ್ಯಾಚ್ ಸ್ಟಾರ್ಟ್ ಆಗಿಂದ ವಿಕೆಟ್ ಹೋಗ್ತಾನೆ ಉಂಟು, ರನ್ನೇ ಬರ್ತಾ ಇಲ್ಲ, ವಿಕೆಟ್ ಹೋಗ್ತಾನೆ ಉಂಟು. ನಾವು ಆಲ್ ಔಟ್ ಆಗಿ ಅವರು ಆಲ್ ಔಟ್ ಆಗಿ ನಮ್ಮದು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿದೆ ಇವತ್ತೇ. ಹಾಂ, ಸೊ ಮಜಾ ಬರಲಿಲ್ಲ. ಅದು ಬಿಟ್ಟು ಬೇರೆ ಮಾತಾಡೋದಿದ್ರೆ ಇಶಾಂತ್ ಶರ್ಮಾ ಅವರ ಬಗ್ಗೆ ಮಾತಾಡ್ಬೋದು. ನಮ್ಮ ಇಶಾಂತ್ ಶರ್ಮಾ ಅವರು ಐ ಥಿಂಕ್ ಅಲ್ಲ, ಹಿ ಈಸ್ ದ ಸೆಕೆಂಡ್ ಫಾಸ್ಟ್ ಬೌಲರ್, ಇಂಡಿಯನ್ ಫಾಸ್ಟ್ ಬೌಲರ್ ಟು ಪ್ಲೇ 100 ಟೆಸ್ಟ್ ಮ್ಯಾಚಸ್. ಫಸ್ಟ್ ಕಪಿಲ್ ದೇವ್ ಅವರು 100 ಟೆಸ್ಟ್ ಮ್ಯಾಚ್ ಆಡಿದರು, ಈಗ ಇಶಾಂತ್ ಶರ್ಮಾ ಅವರು. ಬಿಗ್ ಒಂದು ಅವರಿಗೊಂದು ಕ್ಲಾಪ್ಸ್. ಇಟ್ಸ್ ನಾಟ್ ಅ ಸ್ಮಾಲ್ ಅಚೀವ್ಮೆಂಟ್ ಒಬ್ಬ ಫಾಸ್ಟ್ ಬೌಲರ್, ಯಾಕಂದರೆ ಅವರಿಗೆ ಇಂಜುರಿ ಆಗ್ತಾ ಇರ್ತದೆ. ಅಂಥ ಇದರಲ್ಲಿ ಸಹ ಒಂದು 100 ಟೆಸ್ಟ್ ಮ್ಯಾಚ್ ಆಡೋದು ಅಂತಂದ್ರೆ ಗ್ರೇಟ್. ಮತ್ತು ಅಶ್ವಿನ್ ಅವರ ಬಗ್ಗೆ ಮಾತಾಡಲೇಬೇಕು, ಕೇವಲ 77 ಟೆಸ್ಟ್ ಮ್ಯಾಚಲ್ಲಿ 400 ವಿಕೆಟ್ ಗಳಿಸಿದ್ದಾರೆ. ಇನ್ನೊಂದು 17 ವಿಕೆಟ್ ಗಳಿಸಿದರೆ ಯಾವುದು ಹರ್ಭಜನ್ ಸಿಂಗ್ ಅವರ ರೆಕಾರ್ಡ್ ಸಹ ಮುರಿತಾರೆ, ಅದು ಖಂಡಿತ. ಹರ್ಭಜನ್ ಸಿಂಗ್ ಅವರ ರೆಕಾರ್ಡ್ ಮುರಿದು ಖಂಡಿತ. ಸೊ 77 ಟೆಸ್ಟ್ ಮ್ಯಾಚ್ಗೆ 400 ವಿಕೆಟ್, ಟೆಸ್ಟ್ ವಿಕೆಟ್ ಅಂತಂದ್ರೆ ಗ್ರೇಟ್. ಅವರಿಗೆ ಸಹ ನಮ್ಮ ಕಡೆಯಿಂದ ಒಂದು ಜೋರು ಚಪ್ಪಾಳೆ. ಮತ್ತು ಅಕ್ಷರ್ ಪಟೇಲ್, ಜಡೇಜಾ ಇಲ್ಲ ಅಂತ ನಾವು ಹೇಳ್ತಿದ್ದೆವು, ಚಾ ಈ ಟೆಸ್ಟ್ ಮ್ಯಾಚ್ಗೆ ಜಡೇಜಾ ಇಲ್ಲ ಅಂತ, ಜಡೇಜಂದು ಎಂತ ರಿಪ್ಲೇಸ್ಮೆಂಟಿಗೆ ಅಂತ ಬಂದದ್ದು. ಹಾಗೆ ಬೌಲಿಂಗ್ ಸಹ ಮಾಡಿದ್ದು, ಆ ಸ್ಪಿನ್ ಅಂದರೆ ಎಂತ ಗೊತ್ತುಂಟ, ಬೌಲಿಂಗ್ ಆ್ಯಕ್ಷನ್ ಇಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಸೇಮ್ ಉಂಟು. ಆ ಲೈನ್ ಆ್ಯಂಡ್ ಲೆಂತ್ ಎಲ್ಲ ಸಹ ನಮಗೆ ಒಂದು ಜಡೇಜಾ ಅವರ ಬೌಲಿಂಗ್ ನೋಡಿದಾಗೆ ಆಗ್ತಾ ಇತ್ತು. ಭಯಂಕರ ಖುಷಿಯಪ್ಪ, ಅವ್ರದ್ದೇ ಹೋಮ್ ಟೌನಲ್ಲಿ ಫಸ್ಟ್ ಇನ್ನಿಂಗ್ಸ್ 6 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸ್ 5 ವಿಕೆಟ್ ಆಯ್ತಲ್ಲ. ಇನ್ನೆಂತ ಪಾರ್ಟಿಯೇ, ಪಾರ್ಟಿ ಬೇಕೇ ಬೇಕು. ಅಕ್ಷರ್ ಪಟೇಲ್ ಅವರೇ ಮೊದಲೇ ಹೇಳಿದ್ದೇವೆ, ಹಾಂ, ಮತ್ತೆ ಕೊಡುವುದಿಲ್ಲ ಅಂತಲೇ ಹೇಳಲಿಕ್ಕಿಲ್ಲ. ಮತ್ತೆ ನಾಳೆ ಇದು ಜಾಸ್ತಿ ಎಲ್ಲ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಈ ಟೆಸ್ಟ್ ಮ್ಯಾಚ್ ವಿನ್, ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ನಾವೇ ವಿನ್ ಆಗೋದು ಆಯ್ತಾ. ನಾಳೆ ನಮ್ಮದು ಈ ಚಾನಲಲ್ಲಿ ಒಂದು ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ರಿಲೀಸ್ ಆಗ್ತಾ ಉಂಟು. ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಒಂದು ಕೆಲವು ಗಾಯಕರು, ಒಂದು 12-13 ಗಾಯಕರು ಸೇರಿಕೊಂಡು ಉಂಟಲ್ಲ, ಗಾಯಕ ಗಾಯಕಿಯರು ಸೇರಿಕೊಂಡು ನಮ್ಮ ಒಂದು ಆರಾಧ್ಯ ದೈವ ಎಸ್ ಪಿ ಬಿ ಅವರ ಒಂದು ಟ್ರಿಬ್ಯೂಟ್ ರಿಲೀಸ್ ಮಾಡ್ತಿದ್ದೇವೆ. ಮೆಡ್ಲೆ ಮಾಡ್ತಾ ಇದ್ದೇವೆ. ಭಯಂಕರ ಕಷ್ಟಪಟ್ಟು ಇಷ್ಟಪಟ್ಟು ಎಂತ ಬೇಕಾದ್ರೆ ಹೇಳಿ, ಅದೆಲ್ಲ ಸೇರಿ ಮಾಡಿದಂಥ ಪ್ರೊಜೆಕ್ಟ್. ನಮ್ಮ ಚಾನಲ್ ಓನರ್ ಗಣೇಶ್ ಕಾರಂತ ಅವರು ಹಾಡಿದ್ದಾರೆ, ಸುಮಾರು ಜನ ಹಾಡಿದಾರಪ್ಪ ಗಾಯಕ ಗಾಯಕಿಯರು. ದಯವಿಟ್ಟು ನೋಡಿ, 10:00 ಶಾರ್ಪ್ ರಿಲೀಸ್ ಆಗ್ತದೆ. ನಾನು ಯಾವತ್ತೂ ಸಹ ಇದನ್ನು ಶೇರ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಕೇಳಿಲ್ಲ, ಬಟ್ ನಾಳೆ ರಿಲೀಸ್ ಆಗ್ತಿರುವಂಥ ಸಾಂಗ್ ಉಂಟಲ್ಲ, ನಿಮಗೆ ಎಲ್ಲರಿಗೆ ಸಹ ಇಷ್ಟ ಆಗ್ತದೆ, ಅದು 100%. ಇಷ್ಟ ಆಗದಿದ್ರೆ ನಾ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟ ಆಗಲೇಬಾರ್ದು ಅಂತ ಕೇಳಿದರೆ ಇಷ್ಟ ಆಗೋದಿಲ್ಲ, ಇಲ್ಲದೆ ಖಂಡಿತ ಇಷ್ಟ ಆಗ್ತದೆ. ದಯವಿಟ್ಟು ಅದನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಫಸ್ಟ್ ಟೈಮ್ ನಾನೀಗ ಹೇಳ್ತಾರೆ ಶೇರ್ ಮಾಡಿ ಅಂತ, ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ಇಟ್ ಡಿಸರ್ವ್ಸ್ ಅಂತ. ಸೊ ನಾಳೆ 10:00 ಕರೆಕ್ಟಾಗಿ ಸಾಂಗ್ ರಿಲೀಸ್ ಆಗ್ತದೆ, ಕಾಯ್ತಾ ಇರಿ. ಅಲ್ಲ, ಕಾಯೋದು ಬೇಡ ನೋಡಿ, ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ, ಕಾಯೋದು ಬೇಡ. ಕರೆಕ್ಟ್ 10:00 ನೋಟಿಫಿಕೇಶನ್ ಬರ್ತದೆ ನಿಮಗೆ, ಕ್ಲಿಕ್ ಮಾಡಿ ನೋಡಿ.
ಹೆಡ್ಫೋನ್ ಹಾಕ್ಕೊಂಡು ಕೇಳಿ, ದಯವಿಟ್ಟು ಹೆಡ್ಫೋನ್ ಹಾಕಿಕೊಂಡು ಕೇಳಿ, ಅದು ಮಜಾವೇ ಬೇರೆ. ಸಿಗೋ ಹಾಗಾದರೆ, ಹಾಂ, ಬಾಯ್ ಬಾಯ್ ಬಾಯ್.